ಜಿಲ್ಲಾಡಳಿತದ ನಿಷೇಧದ ನಡುವೆಯೂ ಹನುಮಮಾಲಾ ವಿಸರ್ಜನೆಯನ್ನ ಮಾಡಲಾಗಿದೆ ಗಂಗಾವತಿ ಅಂಜನಾದ್ರಿ ಪರ್ವತದಲ್ಲಿ ಹನುಮಾಲವನ್ನ ವಿಸರ್ಜನೆ ಮಾಡಲಾಗಿರುವಂತದ್ದು ಕೊಪ್ಪಳದ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಪರ್ವತ ಬೆಟ್ಟ ಇದು ಕೋವಿಡ್ ಹಿನ್ನೆಲೆಯಲ್ಲಿ ಅಂಜನಾದ್ರಿಯಲ್ಲಿ ಹನುಮಮಾಲಾ ವಿಸರ್ಜನೆಗೆ ನಿಷೇಧವನ್ನ ಮಾಡಲಾಗಿತ್ತು ಜಿಲ್ಲಾಡಳಿತದ ಆದೇಶಕ್ಕೆ ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗಿತ್ತು ಅಂಜನಾದ್ರಿಗೆ ಹೋಗಿಯೇ ತೀರ್ತೇವೆ ಅಂತ ಕೂಡ ಹಿಂದೂ ಮುಖಂಡರುಗಳು ಶಪಥವನ್ನ ಮಾಡಿದ್ರು ಜಿಲ್ಲಾಡಳಿತದ ನಿಷೇಧ ಲೆಕ್ಕಿಸದೆ ಅಂಜನಾದ್ರಿಗೆ ಸಾವಿರಾರು ಭಕ್ತರು ಆಗಮಿಸಿದ್ದಾರೆ ಅಂಜನಾದ್ರಿ ಬೆಟ್ಟ ಏರಿ ಹನುಮ ದರ್ಶನವನ್ನ ಪಡಿತಾ ಇದ್ದಾರೆ ಮಾಲಧಾರಿಗಳು ಹನುಮಾದ್ರಿಯಲ್ಲಿ ಸದ್ಯಕ್ಕೆ ಹನುಮಲಾ ವಿಸರ್ಜನೆ ಮಾಡ್ತಾ ಇದ್ದಾರೆ ಭಕ್ತರು

ಎಸ್ ಸದ್ಯಕ್ಕೆ ಪ್ರತಿ ವರ್ಷವೂ ಕೂಡ ಹನುಮ ಜಯಂತಿಯ ಸಂದರ್ಭದಲ್ಲಿ ಸಾಕಷ್ಟು ಜನ ಹನುಮ ಭಕ್ತರು ಕೂಡ ಅಹ್ ವಿಸರ್ಜನೆಗೆ ಆಗಮಿಸ್ತಾರೆ ಅಂಜನಾದ್ರಿ ಬೆಟ್ಟಕ್ಕೆ ಕೋವಿಡ್ ಹಿನ್ನೆಲೆಯಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ನಿಷೇಧವನ್ನ ಹೇರಲಾಗಿತ್ತು ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆ ಯಾರೂ ಕೂಡ ಹನುಮ ಭಕ್ತರು ಸದ್ಯಕ್ಕೆ ಅಂಜನಾದ್ರಿ ಬೆಟ್ಟಕ್ಕೆ ಆಗಮಿಸ್ತಾ ಇರಲಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಏನು ಪರ್ವತದಲ್ಲಿ ಈಗ ಹನುಮ ವಿಸರ್ಜನೆಯನ್ನ ಮಾಡೋದಕ್ಕೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇರುವಂತದ್ದು ಅಹ್ ಸದ್ಯಕ್ಕೆ ಎಲ್ಲ ಒಂದು ಕಡೆ ಇದಕ್ಕೆ ಅಂದ್ರೆ ಜಿಲ್ಲಾಡಳಿತ ಆದೇಶವನ್ನ ಕೂಡ ನೀಡಿತ್ತು ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ